ಶ್ರೀರಾಮಕೃಷ್ಣರು ಪತ್ನಿಯನ್ನ ಅತ್ಯಂತ ಗೌರವದಿಂದ ನೋಡ್ಕೋತಾ ಇದ್ರು. ಅಷ್ಟೇ ಅಲ್ಲ, ಸಾಕ್ಷಾತ್ ಜಗನ್ಮಾತೆ ಅಂತ ಪರಿಭಾವಿಸಿದ್ರು. ಆದರೆ ಶಾರದಾದೇವಿಯರು ಒಬ್ಬ ಪತ್ನಿಯಾಗಿ ತಾವು ಪತಿಗೆ ಯಾವ ರೀತಿಯಲ್ಲಿ ಸೇವೆ ಸಲ್ಲಿಸಬಹುದೋ ಅದೆಲ್ಲವನ್ನ ಶ್ರದ್ಧಾಭಕ್ತಿಯಿಂದ ಮಾಡ್ತಿದ್ರು. ಶ್ರೀರಾಮಕೃಷ್ಣರು ಸ್ನಾನಕ್ಕೆ ಹೋಗುವ ಮುಂಚೆ ಅವರ ಮೈಗೆ ಎಣ್ಣೆ ತಿಕ್ತಿದ್ರು, ಅಗತ್ಯ ಇದ್ದಾಗ ಅವರ ಕಾಲೊತ್ತಿದ್ರು. ಸಹಜವಾಗಿ ನಮಗೊಂದು ಪ್ರಶ್ನೆ ಬರುತ್ತೆ, ಶ್ರೀರಾಮಕೃಷ್ಣರು ಸತಿಯನ್ನ ಜಗನ್ಮಾತೆ ಅಂತ ಕಾಣ್ತಾ ಇದ್ರೆ ಅಂಥವರಿಂದ ತಮ್ಮ ಕಾಲೊತ್ತಿಸಿಕೊಳ್ಳಕ್ಕೆ ಹೇಗೆ ಸಾಧ್ಯ ಆಗ್ತಿತ್ತು ಅಂತ. ಇದಕ್ಕುತ್ತರವಾಗಿ ಎನ್ನುವ ಹಾಗೆ ಶ್ರೀರಾಮಕೃಷ್ಣರು ಒಂದು ಮಾತು ಹೇಳ್ತಾರೆ. ಅವಳು ನಾನು ಕಾಲೊತ್ತಿ ಪಾದ ಸೇವೆ ಮಾಡಿದ ಮೇಲೆ ನಾನಗಳಿಗೆ ಕೈಮುಗಿದು ನಮಸ್ಕರಿಸ್ತೀನಿ ಅಂತ. ಈ ಒಂದು ಮಾತಿನಲ್ಲಿ ಎಂತಹ ಅದ್ಭುತ ವಿಚಾರ ಅಡಗಿದೆ. ಒಂದು ದೃಷ್ಟಿಯಲ್ಲಿ ಶಾರದಾದೇವರು ಶ್ರೀರಾಮಕೃಷ್ಣರಿಗೆ ಪತ್ನಿ, ಇನ್ನೊಂದು ದೃಷ್ಟಿಯಿಂದ ಅವರು ಶ್ರೀರಾಮಕೃಷ್ಣರಿಗೆ ಅಷ್ಟೇ ಯಾಕೆ ಇಡೀ ಜಗತ್ಗೆ ಜಗನ್ಮಾತೆ. ಇವೆರಡೂ ದೃಷ್ಟಿನ ಸಮನ್ವಯಗೊಳಿಸಿ ನಡೆದು ತೋರಿಸಿದಂಥದ್ದು ಶ್ರೀರಾಮಕೃಷ್ಣರ ಅದ್ಭುತ ಕೌಶಲ್ಯ. ಶಾರದಾದೇವಿಯರು ತಮ್ಮ ಧರ್ಮಪತ್ಯಾದ್ರಿಂದ ಪಾದಸೇವೆ ಮಾಡಿದ್ರಲ್ಲಿ ತಪ್ಪೇನಿಲ್ಲ. ಆದರೆ ಅವರನ್ನ ತಾವು ಜಗನ್ಮಾತೆ ಅಂತ ಭಾವಿಸಿರುವುದರಿಂದ ಕೈ ಮುಗಿದು ನಮಸ್ಕರಿಸ್ತೀನಿ ಅವರು ಸ್ವೀಕರಿಸ್ಲಿಂತಾರೆ. ಆಧ್ಯಾತ್ಮಿಕ ಧಾರಾವಾಹಿ ಮಹಾಮಾಯಿ ಜೀವನ ಗಂಗೆ ಮುಂದುವರಿದ ಭಾಗ. ಒಂದ್ಸರಿ ರಾಮಕೃಷ್ಣರು ಹೇಳ್ತಾರೆ, ಆ ದಿನ ನಾನು ಯಾವುದೋ ಒಂದು ಸ್ಥಳಕ್ಕೆ ಹೋಗಬೇಕಾಗಿತ್ತು. ಈ ವಿಷಯವಾಗಿ ನಾನು ರಾಮ್ಲಾಲನ ಚಿಕ್ಕಮ್ಮ ಅಂದರೆ ಶಾರದಾದೇವರ ಸಲಹೆ ಕೇಳಿದೆ. ಆದರೆ ಅವಳು ನಾನಲ್ಲಿಗೆ ಹೋಗಬಾರ್ದು ಅಂತಂದ್ಲು. ಆದ್ರಿಂದ ನಾನು ಆ ವಿಷಯವನ್ನು ಅಲ್ಲಿಗೆ ಬಿಡಬೇಕಾಯಿತು. ಶ್ರೀರಾಮಕೃಷ್ಣರು ತಮ್ಮ ಸತಿಯನ್ನು ಇಷ್ಟು ಗೌರವದಿಂದ ನೋಡ್ಕೋತಿದ್ರು, ಆದರೂ ಅವರಿಬ್ಬರ ನಡುವಿನಂತಹ ಸಂಬಂಧ ಸಹಜವಾಗಿತ್ತು. ಇಬ್ಬರ ನಡುವೆ ವಯಸ್ಸಿನಲ್ಲಿ ಅನುಭವದಲ್ಲೋ ಅದೆಷ್ಟು ಅಂತರ. ಜೊತೆಗೆ ಶಾರದಾದೇವಿಯರ ಅಂತರದೃಷ್ಟಿ ಬಹಳ ಸೂಕ್ಷ್ಮ, ಆದರೆ ಅವರಿಗೆ ಜೀವನ ಶಿಕ್ಷಣ ನೀಡಬಲ್ಲಂತಹವರು ಯಾರೂ ಇರಲಿಲ್ಲ. ಆದ್ದರಿಂದ ರಾಮಕೃಷ್ಣರೇ ಪತ್ನಿಯ ಸರ್ವತೋಮುಖ ಬೆಳವಣಿಗೆಯ ಜವಾಬ್ದಾರಿ ಹೊತ್ತು ಸಕಾಲದಲ್ಲಿ ತಕ್ಕ ಸೂಚನೆ ಕೊಟ್ಟು ಅವರನ್ನು ತರಬೇತುಗೊಳಿಸುತ್ತಿದ್ರು. ಹೀಗೆ ಶಿಕ್ಷಣ ಕೊಡುವ ಸಂದರ್ಭ ಬಂದಾಗ ಗೌರವದ ಪ್ರಶ್ನೆ ಅಡ್ಡಿ ಬರ್ತಾ ಇರಲಿಲ್ಲ. ಶ್ರೀರಾಮಕೃಷ್ಣರು ಮಡದಿ ಹೇಳ್ತಿದ್ರು, ನೋಡು, ಎಂದಿಗೂ ಕೆಲಸಕ್ಕಿಲ್ಲದೆ ಸೋಮಾರಿಯ ಕೂತಿರಬಾರ್ದು, ಏನಾರೋ ಒಂದು ಕೆಲಸ ಮಾಡ್ತಿರ್ಬೇಕು. ಸುಮ್ಮನೆ ಕೂತಿದ್ರೆ ಕೆಲಸಕ್ಕೆ ಬಾರದ ಆಲೋಚನೆಗಳು ಹೇಳುತ್ತೆ, ಅಷ್ಟೇ ಅಲ್ಲ ಕೆಟ್ಟ ಆಲೋಚನೆಗಳು ಬರುತ್ತವೆ. ಹೀಗೆ ಸದಾ ಒಂದಲ್ಲ ಒಂದು ಕಾರ್ಯದಲ್ಲಿ ನಿರತರಾಗಿರೋ ಹಾಗೆ ಪ್ರೋತ್ಸಾಹ ಮಾಡ್ತಿದ್ರು. ಒಂದ್ಸರಿ ಹೀಗೂ ಮಾಡ್ತಾರೆ, ಒಂದಿಷ್ಟು ಗೋಣಿನಾರನ್ನು ತರಿಸಿ ಇದರಿಂದ ನನಗೋಸ್ಕರ ಒಂದು ತೂಗಾಸೆರೆ ತಯಾರಿಸಿಕೊಂಡು ನನ್ನ ಬಳಿ ಬರುವ ಯುವರಿಕೆ ಕೊಡಗಳು ಅದರಲ್ಲಿ ಸಿಹಿ ತಿಂಡಿ ಇಟ್ಕೋತೀನಿ, ನನಗೊಂದು ಚೀಲ ಮಾಡಿಕೊಡು ಅಂತ ಕೇಳ್ತಾರೆ. ಶಾರದಾದೇವಿಯರು ಆ ಗೋಣಿನಾರನ್ನು ಹೊಸ್ತು ಚೀಲ ಮಾಡಿಕೊಡ್ತಾರೆ. ಉಳಿದ ನಾರನ್ನೆಲ್ಲ ಒಂದು ಚೀಲದಲ್ಲಿ ತುಂಬಿಸಿ ಹೊಲಿದು ತಲೆದಿಂ ತಯಾರಿಸ್ಕೋತಾರೆ. ದಕ್ಷಿಣೇಶ್ವರದಲ್ಲಿರುವವರೆಗೂ ಶಾರದಾದೇವರ ಹಾಸಿಗೆ ಅಂದರೆ ಒಂದು ಗೋಣಿ ತಾಟು, ಅದರ ಮೇಲೊಂದು ಹೊರಟು ಚಾಪೆ ಇಷ್ಟೇ. ಈಗ ಈ ನಾರಿನ ತಲೆದಿಂ ತಯಾರಿಸಿಕೊಂಡಿದ್ದಾರೆ. ಎಂಥ ತಪಸ್ವಿ ಜೀವನ ಅವರದ್ದು. ಕೊರುವ ಚಳಿಯಾಗಲಿ ಉರಿತಾ ಇರುವ ಸೆಕೆಯಾಗಲಿ ಅವರ ಶಯನಕ್ಕೊಂದು ಚಾಪೆ ಅಷ್ಟೇ. ಅವರ ಪರಮ ಪವಿತ್ರ ಶರೀರ ಒರಗಿದ್ದು ಆ ಒರಟು ಚಾಪೆಯ ಮೇಲೆ. ಅವರಿಗೆ ಮಾತ್ರ ಅದು ಯಾವತ್ತೂ ಒಂದು ತೊಂದರೆಯಾಗಿ ಕಾಣಲೇ ಇಲ್ಲ. ಮುಂದೆ ತಮ್ಮ ಭಕ್ತರು ಪ್ರೀತಿಯಿಂದ ಕಟ್ಟಿಕೊಟ್ಟಂತಹ ಉದ್ಬೋಧನದ ಮನೆಯಲ್ಲಿ ಮೆತ್ತನೆಯ ಹಾಸಿಗೆ ಮೇಲೆ ಕುಳಿತುಕೊಂಡು ಭಕ್ತರೊಬ್ಬರಿಗೆ ಹೇಳ್ತಾ ಇದ್ದಾರೆ ಶಾರದಾದೇವಿ,
ಈಗ ಈ ಹಾಸಿಗೆ ಮೇಲೆ ಹೇಗ್ ನಿದ್ರಿಸ್ತಿದ್ದೇನೆಯೋ ಅಂದು ಆ ಚಾಪೆ ಮೇಲೂ ಅಷ್ಟೇ ಸುಖವಾಗಿ ನಿದ್ರೆ ಮಾಡ್ತಿದ್ದೆ. ನನ್ಗೆ ಯಾವ ವ್ಯತ್ಯಾಸನೂ ಕಾಣ್ತಿರ್ಲಿಲ್ಲ. ಶಾರದಾದೇವಿರ ಹೊಂದ್ಕೊಂಡು ಹೋಗುವ ಸ್ವಭಾವ ಬಹಳ ವಿಶೇಷವಾದ್ದು. ಶ್ರೀರಾಮಕೃಷ್ಣರು ಸತಿಗೆ ಈ ಬಗ್ಗೆ ಶಿಕ್ಷಣ ನೀಡಿ ಎಲ್ಲ ಬಗೆಯ ವ್ಯಕ್ತಿಗಳ ಜೊತೆ ಹೇಗೆ ಹೊಂದ್ಕೊಂಡು ಸಂದೋದ್ಭೃತವಾಗಿ ನಡ್ಕೋಬೇಕು ಅಂತ ಬೋಧಿಸಿದ್ರು. ಆದರೂ ಶಾರದಾದೇವರು ದಕ್ಷಿಣೇಶ್ವರದಲ್ಲಿ ನೆಲೆಸಕ್ಕೆ ಬಂದಾಗ ಫಸ್ಟ್ರಲ್ಲಿ ರಾಮಕೃಷ್ಣರಿಗೆ ಸ್ವಲ್ಪ ತಲೆಬಿಸಿಯಾಗಿತ್ತು. ತಮ್ಮ ಪತ್ನಿ ಅರಿಯದೇ ವರ್ತಿಸಿದ್ರೆ ಈ ನಾಗರಿಕನ ನಡುವೆ ನಗಪಾಟ್ಲಿಗೆ ಈಡಾಗ್ತಾಳೇನೋ ಅಂತ. ಆದರೆ ಹಾಗಾಗಲಿಲ್ಲ. ಶಾರದಾದೇವಿಯರು ಅಲ್ಲಿಗೆ ಬರ್ತಾ ಇದ್ದ ಹಾಗೆ ಆ ಹೊಸ ಸನ್ನಿವೇಶಕ್ಕೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಟ್ರು ಅಂದ್ರೆ ಶ್ರೀರಾಮಕೃಷ್ಣರಿಗೆ ಆಶ್ಚರ್ಯ ಆಯಿತು. ಒಂದ್ಸರಿ ಹೃದಯರಾಮನ ಹತ್ರ ಅವರು ಹೇಳ್ತಾರೆ, ತಮ್ಮಳಿಯ ಹೃದಯರಾಮ ಅವನನ್ನ ಕರೆದು ಹೇಳ್ತಾರೆ, ಓ ಹೃದಯ, ಈ ಹಳ್ಳಿ ಹುಡುಗಿ ಇಲ್ಲಿಗೆ ಬಂದು ತನ್ನ ಹಳ್ಳಿ ನಡವಳಿಕೆಯಿಂದ ಎಲ್ಲಿ ನಮ್ಮನ್ನೆಲ್ಲ ನೆಗೆಗೀಡ್ ಮಾಡಿಬಿಡ್ತಾಳೋ ಅಂತ ಹೆದರಿದ್ದೆ. ಆದರೆ ಅವಳು ತಾನು ಇಲ್ಲಿರುವುದೇ ಯಾರಿಗೂ ಗೊತ್ತಾಗದಾಗೆ ಎಷ್ಟು ಎಚ್ಚರಿಕೆಯಿಂದ ಇಟ್ಬಿಟ್ಟಿದ್ದಾಳು ನೋಡು. ನಾನು ಕೂಡ ಅವಳು ಹೊರಗೆ ಬಂದಿದ್ದೇನೆ ನೋಡಲಿಲ್ಲ. ಈ ಮಾತಿನ ಮೂಲಕ ರಾಮಕೃಷ್ಣರು ವ್ಯಕ್ತಪಡಿಸಿದ್ದು ತಮ್ಮ ಮೆಚ್ಚುಗೆನ. ಆದರೆ ಈ ಮಾತು ಕೇಳಿದಾಗ ಶಾರದಾದೇವರಿಗೆ ಉಂಟಾದ್ದು ಸಂತೋಷವಲ್ಲ, ಚಿಂತೆ. ಅವ್ರಿಗನ್ನಿಸ್ತು, ಅಯ್ಯೋ ದೇವ್ರೇ, ಅವ್ರ ಮನಸ್ಸಿನಲ್ಲಿ ಏನ್ ಬಂದ್ರೂ ಅದನ್ನ ಭವತಾರಿಣಿ ಕಾಳಿ ನಡ್ಸ್ಕೊಟ್ಬಿಡ್ತಾಳೆ. ಈಗ ನಾನು ನನ್ನ ಗೌಪ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗದೆ ಎಲ್ಲರ ಕಣಿಗೂ ಬೀಳುವಂತಾಗ್ಬಿಟ್ರೆ? ಓ ತಾಯಿ ಜಗದಂಬೆ, ನನ್ನ ಲಜ್ಜೆಯನ್ನು ಕಾಪಾಡ್ಕೊಡಮ್ಮ. ಹೀಗೆ ವ್ಯಾಕುಲತೆಯಿಂದ ಪ್ರಾರ್ಥಿಸ್ಕೋತಾರೆ. ಅವರ ಈ ಪ್ರಾರ್ಥನೆಯನ್ನ ಭವತಾರಿಣಿ ಸಂಪೂರ್ಣವಾಗಿ ನಡೆಸಿಕೊಡ್ತಾಳೆ. ಅವರು ಅಲ್ಲಿ ಬಹಳ ಕಾಲ ವಾಸ ಇದ್ರೂ ಕೂಡ ಯಾವ ಸಾರ್ವಜನಿಕರ ದೃಷ್ಟಿಗೂ ಬೀಳದಾಗಿ ಇದಕ್ಕೆ ಸಾಧ್ಯ ಆಯಿತು. ಉಳಿದೋರ್ ವಿಷಯ ಆಗಿರಲಿ, ದೇವಸ್ಥಾನದ ಆವರಣದಲ್ಲಿ ಇರ್ತಿದ್ದ ಅಲ್ಲಿ ಖಜಾಂಚಿ ಕೂಡ ಒಮ್ಮೆ ಹೇಳ್ತಾನೆ, ರಾಮಕೃಷ್ಣರ ಪತ್ನಿ ಇಲ್ಲೇ ಎಲ್ಲೋ ವಾಸವಾಗಿದ್ದಾರೆ ಅಂತ ನಾನು ಕೇಳಿದ್ದೀನಿ, ಆದರೆ ನಾನು ಅವರನ್ನ ಇದುವರೆಗೂ ನೋಡೇ ಇಲ್ಲಪ್ಪ. ಶಾರದಾದೇವರ ಸ್ವಭಾವ ಇಷ್ಟು ಲಜ್ಜೆ, ಜೊತೆಗೆ ವಿನಯ ಸಂಪನ್ನರು. ತಮ್ಮ ಇಚ್ಛೆಯನ್ನ ಅವರ ಪತಿ ರಾಮಕೃಷ್ಣರ ಇಚ್ಛೆಗೆ ಶರಣಾಗಿಸಿಬಿಟ್ಟಿದ್ರು. ಆದರೆ ಒಂದು ವಿಷಯದಲ್ಲಿ ಮಾತ್ರ ತಮ್ಮ ಸ್ವಾತಂತ್ರ್ಯ ಉಳಿಸಿಕೊಂಡಿದ್ರು, ಅದು ಅಂದ್ರೆ ತಮ್ಮ ಮಾತೃತ್ವ. ತಾವು ಉಳಿಸಿಕೊಂಡಿದ್ದ ಒಂದು ಸ್ವಾತಂತ್ರ್ಯ ಮಾತೃತ್ವ. ಇಲ್ಲಿ ಅವರು ತಮ್ಮ ಸ್ವಂಚ ಇಚ್ಛೆ ಎಂಬುದನ್ನ ಬಿಟ್ಕೊಟ್ಟಿದ್ದಿಲ್ಲ. ಶ್ರೀರಾಮಕೃಷ್ಣರ ಸತಿಯಷ್ಟೇ ಅಲ್ಲ, ಅವರ ಆಧ್ಯಾತ್ಮಿಕ ಶಕ್ತಿಗೆ ಅಧಿಕಾರಿಣಿ, ಆಧ್ಯಾಶಕ್ತಿ ರೂಪಿಣಿ ಮತ್ತು ಜಗನ್ಮಾತಾ ರೂಪಿಣಿ. ಮುಂದೆ ಜಗನ್ಮಾತೆ ಮುಂದೆ ಭಕ್ತ ಕೋಟಿಯ ಸಕಲ ಮಾನವತೆಯ ಮಾತೆಯಾಗಿ ವಿರಾಜಿಸ್ತಾರೆ ಶ್ರೀಮಾತೆ ಶಾರದಾದೇವಿ. ಅದಕ್ಕೆ ಅಗತ್ಯವಾದಂತಹ ವಿಶ್ವವನ್ನೇ ತಬ್ಬುವಂತಹ ಮಾತೃವಾತ್ಸಲ್ಯ, ಭೂದೇವಿಯ ಸಹನೆ, ಕ್ಷಮಾಶೀಲತೆ ಅವರಲ್ಲಿ ಜನ್ಮತಃ ಇದ್ವು. ಇಲ್ಲಿ ಅನುಕೂಲ ಪರಿಸರದಲ್ಲಿ ಆ ಮಾತೃತ್ವ ಮತ್ತೊಮ್ಮೆ ಟಿಸಿಲೊಡೆದು ವೃದ್ಧಿಗೊಂಡು ನಿಜ ಸ್ವರೂಪದಿಂದ ವ್ಯಕ್ತವಾಗ್ತಾ ಇದೆ. ಅವರ ಈ ಮಾತೃತ್ವದ ಕ್ಷೇತ್ರದಲ್ಲಿ ಮಾತ್ರ ಬೇರೆ ಯಾರಿಗೂ ಕೈ ಹಾಕಕ್ಕೆ ಅವಕಾಶ ಇರಲಿಲ್ಲ. ಯಾರಿಗೆ ಅಂದ್ರೆ ಶ್ರೀರಾಮಕೃಷ್ಣರಿಗೂ ಅವಕಾಶ ಇಲ್ಲ. ಶಾರದಾದೇವಿಯರ ಮಾತೃತ್ವ ಅನ್ನೋದು ಅನೇಕ ರೂಪಗಳಲ್ಲಿ ವ್ಯಕ್ತಗೊಳ್ತಾ ಇತ್ತು. ಆ ದಿನಗಳಲ್ಲಿ ಶಾರದಾದೇವಿಯರಿಗೆ ಪರಿಚಿತರಾದವರು ಹೆಚ್ಚೇನೂ ಇರಲಿಲ್ಲ. ಒಬ್ಳು ವೃದ್ಧೆ ಆಗಾಗ ಅವರ ಬಳಿಗೆ ಬಂದು ಬಹಳ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ಲು. ಆದರೆ ಆಕೆ
ಹಿಂದೆ ಶುಜ್ಜ ಜೀವನ ನಡೆಸಿದವಳಲ್ಲ. ಆದರೆ ಈಗ ಅದಕ್ಕಾಗಿ ಪಶ್ಚಾತ್ತಾಪಪಟ್ಟು ದೇವರ ಬಗ್ಗೆ ಚಿಂತಿಸಕ್ಕೆ ಪ್ರಾರಂಭಿಸಿದ್ಲು. ದೇವಸ್ಥಾನಕ್ಕೆ ಹೋಗ್ತಿದ್ಲು, ಜಪ ಮಾಡ್ತಿದ್ಲು. ಆದರೆ ರಾಮಕೃಷ್ಣರಿಗೆ ತಮ್ಮ ಪತ್ನಿ ಅವಳೊಂದಿಗೆ ಸಹಾನುಭೂತಿ ತೋರ್ತಾ ಆತ್ಮೀಯತೆಯಿಂದಿರುವುದನ್ನ ಶ್ರೀರಾಮಕೃಷ್ಣರು ನೋಡ್ತಾರೆ. ಆ ವೃದ್ಧಿಯ ವಿಷಯ ಎಲ್ರಿಗೂ ತಿಳಿದಿದ್ದೆ. ಅದರಿಂದ ಅವರು ಪತ್ನಿನ ಕರೆದು ಸೂಚ್ಯವಾಗಿ ಹೇಳಿದ್ರು, ಶಾರದಾ ಅವಳು ಯಾಕೆ ನಿನ್ನಲ್ಲಿಗೆ ಬರ್ತಿದ್ದಾಳೆ? ತಾವಾಗಲಿ ತಮ್ಮ ಪತ್ನಿಯಾಗಲಿ ಮಾಡೋ ಯಾವುದೇ ಕಾರ್ಯ ಇತರರಿಗೆ ಮೇಲ್ಪಂಕ್ತಿಯಾಗಿರಬೇಕು ಎಂಬ ಕಾರಣದಿಂದ ಅವರು ಹೇಳಿರಬಹುದು. ಅಥವಾ ನಡೆತೆಗೆಟ್ಟ ಹೆಂಗಸನ ಸಹವಾಸ ಮಾಡುತ್ತಿದ್ದಾರೆ ಎಂಬ ಕಾರಣಕ್ಕೆ ತಮ್ಮ ಪತ್ನಿ ಜನರ ಬಾಯಿಗೆ ತುತ್ತಾಗಬಾರದು ಅಂತಕ್ಕಂಥ ಉದ್ದೇಶನೂ ಇರಬಹುದು. ಆದರೆ ಶಾರದಾದೇವಿಯರಿಗೆ ಈ ಧೋರಣೆ ಒಪ್ಪಲೇ ಆಗಲೇ ಇಲ್ಲ. ಶಾರದಾದೇವಿಯರು ಹೇಳ್ತಾರೆ, ಬಂದ್ರೇನಂತೆ, ಅದರಲ್ಲೇನಿದೆ ತಪ್ಪು? ಅವಳೀಗ ಕೇವಲ ಭಗವಂತನ ನಾಮಸ್ಮರಣೆಯಲ್ಲಿ ತೊಡಗಿದ್ದಾಳೆ ಅಷ್ಟೆ. ಆಕೆ ವೇಶ್ಯೆ, ಅವಳ ಜೊತೆ ಹರಟುದೆ ಚಾರ್ದ. ಅವಳು ಈಗೇನೋ ಸುಧಾರಿಸಿರಬಹುದು, ಆದರೆ ಅಂಥವಳ ಜೊತೆಯಲ್ಲಿ ನೀನು ಹರಟೋಣ ಅಂದ್ರೇನು? ಅಸಹ್ಯ, ಅಸಹ್ಯ, ತೀರಾ ಅಸಹ್ಯ, ತೀರಾ ಅಸಹ್ಯ. ಶ್ರೀರಾಮಕೃಷ್ಣರು ಇಷ್ಟು ತೀಕ್ಷ್ಣವಾಗಿ ಹೇಳುವುದನ್ನು ಕೇಳಿದಾಗ ಶಾರದಾದೇವಿಯವರಿಗೆ ತಮ್ಮ ಕಡೆಯಿಂದ ತಾವು ಎಷ್ಟು ಎಚ್ಚರವಾಗಿರಬೇಕು ಅನ್ನೋದೇನೋ ಅರಿವಾಯಿತು. ಆದರೆ ಅವರಿಗೆ ಗೊತ್ತಿಲ್ವೇ, ಸ್ವಯಂ ಶ್ರೀರಾಮಕೃಷ್ಣರು ಶುಭಾಶುಭಗಳನ್ನು ಮೀರಿದವರು, ವೇಶ್ಯರಲ್ಲೂ ಭಗವತಿಯನ್ನು ಕಂಡವರು ಅನ್ನೋದನ್ನ. ಅದರಿಂದ ಅವರು ತಮ್ಮ ಧೋರಣೆಯನ್ನು ಬದಲಾಯಿಸಿಕೊಳ್ಳೇ ಇಲ್ಲ. ಯಾಕೆಂದರೆ ಈ ಹೊತ್ತಿಗೆ ಅವರ ಮಾತೃಹೃದಯ ಜಾಗೃತವಾಗ್ಬಿಟ್ಟಿತ್ತು. ಆ ವೃದ್ಧ ಹೆಂಗಸಿನ ಹಿಂದಿನ ಜೀವನ ಏನೇ ಇದ್ದಿರಬಹುದು, ಆದರೆ ಈಗ ಅವಳು ಸನ್ಮಾರ್ಗದಲ್ಲಿ ನಡೆಯುವ ಪ್ರಯತ್ನ ಮಾಡ್ತಿದ್ದಾಳೆ. ಅಷ್ಟೇ ಅಲ್ಲ, ತಮ್ಮನ್ನ ಅಮ್ಮ ಅಂತ ಕರೀತ ತಮ್ಮ ಬಳಿಗೆ ಬರ್ತಾ ಇದ್ದಾಳೆ. ಹೀಗೆ ತಾಯಿ ಅಂತ ತಿಳಿದು ಶಾಂತಿ ಸಮಾಧಾನಕ್ಕಾಗಿ ಹಂಬಲಿಸಿ ಬರ್ತಾ ಇರ್ತಕ್ಕಂಥ ಹೆಂಗಸನ್ನ ಹೊರಗಟ್ಟುವುದು ಹೇಗೆ? ಇದವರಿಂದ ಸಾಧ್ಯವೇ? ಮುಂದೆ ಯಾರ ವಾತ್ಸಲ್ಯ ಕರುಣಾಪೂರ್ಣ ಜೀವನದಿಂದ ಪುಣ್ಯಾತ್ಮ ಪಾಪಾತ್ಮರೆಲ್ಲರೂ ಸಾಂತ್ವನ ಪಡೆಯಬೇಕಾಗಿದೆಯೋ ಅಂತಹ ಮಹಾಮಾತೆ ಈ ನತದೃಷ್ಟಮಗಳನ್ನು ಹೊರದಬ್ಬಕ್ಕೆ ಸಾಧ್ಯವೇ? ಕೇವಲ ಸಮಾಜದ ಮರ್ಯಾದೆಗೋಸ್ಕರ ಅವರಿಂದ ಈ ಬಗೆಯ ನಿಷ್ಠುರತೆಯನ್ನು ತೋರಕ್ಕೆ ಸಾಧ್ಯವೇ? ಶಾರದಾದೇವಿರು ಆ ವೃದ್ಧ ಹೆಂಗಸಿನ ಕೈಬಿಡಲಿಲ್ಲ. ಅವಳು ಬಂದಾಗಲೆಲ್ಲ ಅದೇ ಆಧಾರದಿಂದ ಮಾತನಾಡಿಸ್ತಿದ್ರು. ರಾಮಕೃಷ್ಣರು ಇದನ್ನೆಲ್ಲ ಗಮನಿಸ್ತಾ ಇದ್ರು. ಸತಿಯ ಅಂತರಂಗದ ಭಾವವನ್ನ ಗ್ರಹಿಸಿದ್ರು, ಮತ್ತವರು ಚಕಾರ ಎತ್ತಲಿಲ್ಲ. ಹೀಗೆ ಪತಿದೇವನ ಆಕ್ಷೇಪವನ್ನು ಮೀರಿ ನಿಂತು ಶಾರದಾ ದೇವರು ತಮ್ಮ ಮಾತೃಭಾವದ ವೈಶಾಲ್ಯವನ್ನು ವ್ಯಕ್ತಗೊಳಿಸುತ್ತಾರೆ. ದಕ್ಷಿಣೇಶ್ವರಕ್ಕೆ ಈಗ ಬಹಳಷ್ಟು ಜನ ಭಕ್ತರು ದರ್ಶನಾರ್ಥಿಗಳು ಬರ್ತಾ ಇದ್ದಾರೆ. ಬರ್ತಾ ಇದ್ದರು ಒಂದಿಷ್ಟು ಹಣ್ಣು ಹಂಪಲು ಸಿಹಿ ತಿಂಡಿ ಕಾಣಿಕೆ ತಂದು ಶ್ರೀರಾಮಕೃಷ್ಣಗೆ ಅರ್ಪಿಸ್ತಾ ಇದ್ದಾರೆ. ಆದರೆ ಅವರೆಲ್ಲವನ್ನ ನಹಬತ್ತಿ ಕಳಿಸ್ಬಿಡ್ತಿದ್ರು. ಅಲ್ಲೇ ತಾನೇ ಶಾರದಾ ದೇವಿ ಇರೋದು? ಅದು ಸರಿ, ವಿತರಣೆ ಮಾಡೋಕೆ ತಾಯಿ ಕೈಯೇ ಸರಿಯಲ್ವೇ? ಶಾರದಾ ದೇವಿಯರು ತಂಬಳಿಗೆ ಬಂದ ಆ ಹಣ್ಣು ಸಿಹಿ ತಿಂಡಿ ರಾಮಕೃಷ್ಣರಿಗೆ ಒಂದೆರಡು ತುಣುಕು ಮಾತ್ರ ಎತ್ತಿಟ್ಟು ತಮಗಾಗಿ ಏನನ್ನೂ ಉಳಿಸಿಕೊಳ್ಳದೆ ಬಂದಿದ್ನೆಲ್ಲ ಆಗಾಗಲೇ ಭಕ್ತರಿಗೆಲ್ಲ ಹಂಚಿಬಿಡ್ತಾ ಇದ್ರು.
ನೆರೆಯ ಮನೆ ಮಕ್ಕಳಿಗೂ ಕೊಟ್ಟು ಖಾಲಿ ಮಾಡಿಬಿಡ್ತಿದ್ರು. ಹೀಗೆ ಅವರ ಔದಾರ್ಯ ಅಂತಕ್ಕಂಥದ್ದು ಒಂದು ದೋಷಾನು ಮಟ್ಟಕ್ಕೆ ಬೆಳೀತು. ಒಂದಿನ ಹೀಗಾಯ್ತು, ಅಲ್ಲಿಗೆ ಬಂದು ಹಣ್ಣು ಹಂಪಲೆಲ್ಲ ಬರಿದಾಗ್ಬಿಟ್ಟಿದೆ. ಇದನ್ನು ನೋಡಿದಂಥ ಗೋಪಾಲೇರ್ ಮಾ ಹೇಳ್ತಾರೆ, ಅಯ್ಯೋ ದೇವ್ರೆ, ನನ್ನ ಸೊಸೆ ಇದೇನ್ ಮಾಡ್ಬಿಟ್ಟಿದಾಳ್ ನೋಡಿ, ನನ್ನ ಗೋಪಾಲ್ನಿಗೆ ಏನು ಉಳಿಯದ ಹಾಗೆ ಮಾಡ್ಬಿಟ್ಲಲ್ಲ ಇವಳು. ಈ ಮಾತು ಕೇಳಿ ಶಾರದಾ ದೇವಿಯವರಿಗೆ ನಾಚಿಕೆ ಆಯ್ತು. ಆದ್ರೆ ಅದೃಷ್ಟಕ್ಕೆ ಆ ಹೊತ್ತಿಗೆ ಸರಿಯಾಗಿ ನವಗೋಪಾಲ್ ಬಾಬಾ ಅಂತಕ್ಕಂತಹ ಭಕ್ತನ ಹೆಂಡತಿ ಒಂದಿಷ್ಟು ಸಿಹಿ ತಿಂಡಿ ತಂದು ಶಾರದಾ ದೇವಿಯವರ ಕೈಗೊಪ್ಪಿಸ್ತಾಳೆ. ಅವತ್ತಿಗೆ ಶಾರದಾ ದೇವಿಯವರ ಮಾನ ಉಳಿಯತ್ತೆ. ಇಷ್ಟಾದರೂ ಅವರೇನು ಪಾಠ ಕಲೀಲಿಲ್ಲ. ಅವರ ಕೊಡುಗ ಔದಾರ್ಯ ಹಾಗೇ ಮುಂದುವರಿತು. ಅವರು ಈ ಸ್ವಭಾವನ ಬದಲಾಯಿಸಕ್ಕೆ ಸಾಧ್ಯವೇ ಆಗಲಿಲ್ಲ. ಶ್ರೀರಾಮಕೃಷ್ಣರಿಗೂ ತಮ್ಮ ಪತ್ನಿಯ ಈ ಬಗೆಯ ದುಂದುಗಾರಿಕೆ ಗೊತ್ತಿತ್ತು. ಅವರಿಗೂ ಈ ಗುಣ ಅಷ್ಟಾಗಿ ಒಪ್ಪಿಗೆ ಆಗಿರಲಿಲ್ಲ ಅನ್ಸತ್ತೆ. ಪತ್ನಿಗೆ ಹೇಗೆ ಹೇಳುದು ಅಂತ ಯೋಚಿಸ್ತಿದ್ರು. ಶ್ರೀರಾಮಕೃಷ್ಣರಿಗೂ ಸಂಸಾರ ತೂಗಿಸಿಕೊಂಡು ಬರುವುದು ಕಷ್ಟ ಅನ್ನುವ ಅನುಭವಕ್ಕೆ ಬರ್ತಿದೆ. ಒಂದಿನ ಶ್ರೀರಾಮಕೃಷ್ಣರು ಧೈರ್ಯ ಮಾಡಿ ಕೇಳೇ ಬಿಡ್ತಾರೆ, ಅಲ್ಲ ನೀನ್ ಹೀಗೆ ದುಂದುಗಾರಿಕೆ ಮಾಡ್ತಾ ಹೋದ್ರೆ ಎಲ್ಲ ನಡೆಯುವುದು ಹೇಗೆ? ನಾಳೆಗೆ ಅಂತ ಎರಡಾಣೆಯ ವಸ್ತುವನ್ನು ಕೂಡಿಲಾರದ ಶ್ರೀರಾಮಕೃಷ್ಣರು, ಅಂಥವರೇ ಹೀಗನ್ಬೇಕು ಅಂದ್ರೆ ಇನ್ನೆಂಥ ಧಾರಾಳತನ ಇರಬೇಕು ಶಾರದಾ ದೇವಿಯವರಲ್ಲಿ. ಪತಿ ಹೀಗೆ ಅಂದ್ಬಿಟ್ಟಾಗ ಅವರ ಮಾತಿಗೆ ಏನೂ ಉತ್ತರ ಕೊಡದೆ ಅರ್ಧ ನಾಚಿಕೆಯಿಂದ ಅರ್ಧ ದುಃಖದಿಂದ ತಲೆಗೆ ತಗ್ಗಿಸಿ ನಹಬತ್ತಿನ ಕಡೆಗೆ ಹೊರಟೇ ಬಿಡ್ತಾರೆ ಶಾರದಾ ದೇವಿ. ಶ್ರೀರಾಮಕೃಷ್ಣರಿಗೆ ದಿಕ್ಕೇ ತೋಚಿದಾಗಾಯ್ತು. ತಕ್ಷಣವೇ ರಾಮ್ಲಾಲನ್ನ ಕೂಗಿ ಕರೆದು ಹೇಳ್ತಾರೆ, ಓಡೋಡು ಹೋಗಿ ನಿನ್ ಚಿಕ್ಕಮ್ಮಂಗೆ ಸ್ವಲ್ಪ ಸಮಾಧಾನ ಹೇಳು, ಅವಳೇನಾದ್ರೂ ಮುನಿಸ್ಕೊಂಡು ಬಿಟ್ರೆ ಇಲ್ಲಿನದೆಲ್ಲ ಅಂದ್ರೆ ತಮ್ಮ ಆಧ್ಯಾತ್ಮಿಕ ಸಂಪತ್ತೆಲ್ಲ ನಾಶವಾಗ್ಬಿಡುತ್ತೆ. ಓಡೋಡು ಹೋಗಿ ನಿನ್ನ ಚಿಕ್ಕಮ್ಮನಿಗೆ ಸ್ವಲ್ಪ ಸಮಾಧಾನ ಹೇಳು, ಅವಳೇನಾದ್ರೂ ಮುನಿಸ್ಕೊಂಡ್ಬಿಟ್ರೆ ತಮ್ಮ ಆಧ್ಯಾತ್ಮಿಕ ಸಂಪತ್ತೆಲ್ಲ ನಾಶವಾಗ್ಬಿಡುತ್ತೆ. ಶ್ರೀರಾಮಕೃಷ್ಣರು ಎಂಥೆಂಥ ಪಂಡಿತ ಪ್ರಚಂಡರಿಗೂ ಸೋತರಲ್ಲ, ಆದರೆ ಇಲ್ಲಿ ಸೋಲೊಪ್ಪುತ್ತಿದ್ದಾರೆ. ಅವರು ಪತ್ನಿಯ ಅರಳುವ ಮಾತೃತ್ವವನ್ನು ಗೌರವಿಸ್ತಾ ಇದ್ದಾರೆ, ಗುರುತಿಸ್ತಾ ಇದ್ದಾರೆ. ತಾವೇ ಸೋಲನ್ನು ಸ್ವೀಕರಿಸುತ್ತಿರುವ ಸ್ವಾರಸ್ಯ ಜಗನ್ಮಾತೆಯ ಮುಂದೆ ಚತುಷ್ಟ ಭವನಗಳಿಗೂ ಭಾಗಲೇಬೇಕಲ್ವೇ? ಮುಂದೆ ಯಾವಾಗಲೂ ಒಂದ್ಸರಿ ಶಾರದಾ ದೇವಿಯರು ಈ ಘಟನೆಯೆಲ್ಲ ನೆನೆಸ್ಕೋತಾರೆ. ನಡುವೆ ಯೋಗಿನ್ಮ ಆಶ್ಚರ್ಯ ಕುತೂಹಲದಿಂದ ಕೇಳ್ತಾಳೆ, ಅಮ್ಮ ನೀನು ಇಂಥ ಕೆಲವು ವಿಷಯದಲ್ಲಿ ಶ್ರೀರಾಮಕೃಷ್ಣರ ಬಿಚ್ಚಿಗೆ ವಿರುದ್ಧವಾಗಿ ಯಾಕೆ ನಡ್ಕೋತಿದ್ದೀರಿ? ಅಮ್ಮ ನೀವು ಇಂಥ ಕೆಲವು ವಿಷಯದಲ್ಲಿ ಶ್ರೀರಾಮಕೃಷ್ಣರ ಇಚ್ಛೆಗೆ ವಿರುದ್ಧವಾಗಿ ಏಕೆ ನಡ್ಕೋತಾ ಇದ್ದೀರಿ? ಆಗ ಶಾರದಾ ದೇವರು ಮುಗುಳ್ನಗ್ತಾ ಹೇಳ್ತಾರೆ, ನೋಡು ಯೋಗಿನ್, ನಾವು ಪ್ರತಿಯೊಂದು ವಿಷಯದಲ್ಲೂ ಒಬ್ಬರಿಗೆ ವಿಧೇಯರಾಗಿರೋಕೆ ಸಾಧ್ಯವೇ? ನನ್ನನ್ನು ಅಮ್ಮ ಅಂತ ಕರೆದವ್ರನ್ನ ಮಾತ್ರ ಬರಿಗೈಯಲ್ಲಿ ಕಳಿಸೋದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ. ನನ್ನ ಅಮ್ಮ ಅಂತ ಕರೆದವ್ರನ್ನ ಬರಿಗೈಯಲ್ಲಿ ಕಳಿಸೋದಕ್ಕೆ ಮಾತ್ರ ನನ್ನಿಂದ ಸಾಧ್ಯವೇ ಆಗಲ್ಲ, ಸಾಧ್ಯವೇ ಇಲ್ಲ. ತಮ್ಮ ಈ ಭಾವವನ್ನ ಮಾತೃತ್ವದ ಭಾವವನ್ನ ಒಂದು ದಿನ ಶ್ರೀರಾಮಕೃಷ್ಣರಿಗೆ ಚೆನ್ನಾಗಿ ಮನದಟ್ಟು ಮಾಡಿಸ್ಬಿಡ್ತಾರೆ ಶಾರದಾ ದೇವಿ. ಒಂದು ರಾತ್ರಿ ಅವರು ಪ್ರತಿದಿನ ಹಾಗೆ
ರಾಮಕೃಷ್ಣರಿಗಾಗಿ ಊಟ ತರ್ತಿದ್ದಾರೆ. ಇನ್ನೇನು ಕೋಣೆನ ಪ್ರವೇಶಿಸಬೇಕೋ ಆ ಹೊತ್ತಿಗೆ ಒಬ್ಬ ಹೆಂಗಸು ಬರ್ತಾಳೆ. ಅಮ್ಮ ಇಲ್ಲಿ ಕೊಡ್ತೀರಾ ಅದನ್ನ? ಇವತ್ತು ಅವರಿಗೆ ಊಟನ ನಾ ಕೊಡ್ತೀನಿ, ದಯವಿಟ್ಟು ಇಲ್ಲಿ ಕೊಡಿ, ಹೀಗೆ ಕೇಳ್ಕೊತಾಳೆ. ಆದರೆ ಕೇಳಿದೋಳು ಒಬ್ಬ ಶೀಲಭ್ರಷ್ಟ ಹೆಂಗಸು. ಶಾರದಾದೇವಿಗೂ ಇದು ಗೊತ್ತಿದ್ದೆ. ಇವಳು ಊಟ ತಂದ್ರೆ ಶ್ರೀರಾಮಕೃಷ್ಣಗೆ ಇಷ್ಟ ಆಗಲ್ಲ ಅನ್ನೋದು ಅವರಿಗೆ ಹೊಳಿತು. ಆದರೂ ಶಾರದಾದೇವಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ತಟ್ಟೆಯನ್ನ ಆಕೆ ಕೈ ಕೊಡ್ತಾರೆ. ಆಕೆ ಅದನ್ನು ತಗೊಂಡು ಹೋಗಿ ರಾಮಕೃಷ್ಣರ ಮುಂದಿಟ್ಟು ನಮಸ್ಕರಟ್ಟು ಹೊರಟೋಗ್ತಾಳೆ. ರಾಮಕೃಷ್ಣರು ಊಟ ಕುಳಿತಾರೆ, ಶಾರದಾದೇವಿಯರು ಕೂಡ ಬಂದು ಪಕ್ಕದಲ್ಲಿ ಕೂತ್ಕೋತಾರೆ. ಶ್ರೀರಾಮಕೃಷ್ಣರಿಗೆ ಈ ಊಟನ ಮುಟ್ಟುವುದಕ್ಕೆ ಸಾಧ್ಯ ಆಗ್ತಿಲ್ಲ. ಶ್ರೀರಾಮಕೃಷ್ಣರಿಗೆ ಈ ಊಟನ ಮುಟ್ಟಕ್ಕೆ ಸಾಧ್ಯ ಆಗ್ತಿಲ್ಲ. ಅವರು ಶಾರದಾದೇವಿಯರನ್ನು ದಿಟ್ಟಿಸಿ ನೋಡ್ತಾ ಹೇಳ್ತಾರೆ, ಇದೇನು ಮಾಡಿಬಿಟ್ಟೆ ಶಾರದಾ ನೀನು? ತಟ್ಟೆನ ಅವಳ ಕೈಲಿ ಯಾಕೆ ಕೊಟ್ಟೆ? ಅವಳ ವಿಚಾರ ಗೊತ್ತಿಲ್ವೇ ನಿನಗೆ? ಅವಳು ಮುಟ್ಟಿದ ನಾನು ನಾನೀಗ ಹೇಗೆ ತಿನ್ಲಿ? ಆಗ ಶಾರದಾದೇವಿಯರು ಶಾಂತವಾಗಿ ಉತ್ತರ ನೀಡ್ತಾರೆ, ನನಗೂ ಗೊತ್ತು ಅವೆಲ್ಲ, ದಯವಿಟ್ಟು ನೀವೀಗ ಊಟ ಮಾಡಿ, ಊಟ ಮಾಡಿ ನೀವು ದಯವಿಟ್ಟು. ಆದರೆ ಶ್ರೀರಾಮಕೃಷ್ಣರಿಗೆ ಮಾತ್ರ ಆ ಊಟನ ಮುಟ್ಟಕ್ಕೂ ಸಾಧ್ಯವಾಗ್ತಿಲ್ಲ. ಶಾರದಾದೇವಿಯರು ದುಃಖಿತರಾಗಿ ಹೇಗಾದರೂ ಮಾಡಿ ಊಟ ಮಾಡಿ ಅಂಥೇಳಿ ಪತಿಯ ರಾಮಕೃಷ್ಣರನ್ನ ಮತ್ತೆ ಮತ್ತೆ ಅಂಗಲಾಚಿ ಬೇಡ್ಕೋತಾ ಇದ್ದಾರೆ. ಊಟ ಮಾಡಿ ಊಟ ಮಾಡಿ ಅಂತ ಅಂಗಲಾಚಿ ಬೇಡ್ಕೋತಾ ಇದ್ದಾರೆ ಶಾರದಾದೇವಿ ರಾಮಕೃಷ್ಣರನ್ನ. ಆಗ ರಾಮಕೃಷ್ಣರು ಹೇಳ್ತಾರೆ, ಹಾಗಾದರೆ ಭಾಷೆ ಕೊಡು, ಇನ್ಮೇಲೆ ಬೇರೆಯವ್ರ ಮೂಲಕ ಊಟ ಕಳಿಸಲ್ಲ, ನೀನೇ ತರ್ತೀನಿ ಅಂತ. ಆಗ ಶಾರದಾದೇವಿಯರು ತಮ್ಮ ಕೈ ಜೋಡಿಸಿ ಕಂಗಳಲ್ಲಿ ಕಂಬನಿಯನ್ನು ತುಂಬಿಕೊಂಡು ಕಣ್ಣೀರು ಹಾಕ್ತಾ ಅಷ್ಟು ನೇರಾಗಿ ಹೇಳ್ತಾರೆ ಶಾರದಾದೇವಿ, ಅದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ ಭಗವಾನ್, ನಾನು ಹಾಗೆ ನಿಮಗೆ ಭಾಷೆ ಕೊಡಲಾರೆ, ನಾನೇ ಪ್ರತಿದಿನ ಊಟ ತರ್ತೀನಿ ನಿಮಗೆ, ಆದರೆ ಯಾರಾದರೂ ಬಂದು ನನ್ನನ್ನು ಅಮ್ಮ ಅಂತ ಕರೆದು ಬಿಟ್ರೆ ನನಗೆ ತಡ್ಕೊಳಕ್ಕಾಗಲ್ಲ, ಆಗ ಅವ್ರ ಕೈಯಲ್ಲೇ ಕಳ್ಸಿಕೊಟ್ಬಿಡ್ತೀನಿ ಊಟನ. ಅಷ್ಟೇ ಅಲ್ಲದೆ ನೀವು ಕೇವಲ ನನ್ನ ಪಾಲಿಗಷ್ಟೇ ಭಗವಾನ್ರಲ್ಲ, ನೀವು ಎಲ್ರಿಗೂ ಭಗವಾನ್ರು, ನೀವು ಎಲ್ರಿಗೂ ಭಗವಾನ್ರಲ್ವಾ? ಶ್ರೀರಾಮಕೃಷ್ಣರು ತಮ್ಮ ಪತ್ನಿಯ ಮಾತಿನ ಹಿಂದಿನ ಮರ್ಮ ಮಹತ್ವವನ್ನು ಮನಗೊಳ್ತಾರೆ. ಮೈಲಿ ಮೈಲಿಗೆ ಮಾತನ್ನೇ ಮರೆತು ಊಟ ಮಾಡಕ್ಕೆ ಪ್ರಾರಂಭಿಸುತ್ತಾರೆ. ರಾಮಕೃಷ್ಣರು ತಮ್ಮ ಪತ್ನಿಯ ಮಾತಿನ ಹಿಂದಿನ ಮರ್ಮ ಮಹತ್ವವನ್ನು ಮನಗಾಣುತ್ತಾರೆ. ಮಡಿ ಮೈಲಿಗೆ ಮಾತನ್ನೇ ಮರೆತು ಉಣದಾರಂಭಿಸುತ್ತಾರೆ. ಹೀಗೆ ಅಪೂರ್ವ ಮಾತೃತ್ವವನ್ನು ಮೆರಿತಾ ಬರ್ತಾ ಇದ್ದಾರೆ ಶಾರದಾದೇವಿ. ಜಗತ್ತನ್ನೇ ತಬ್ಬುವಂತಹ, ಜಗತ್ತನ್ನೇ ಪ್ರೀತಿಸುವಂತಹ ಆ ದಿವ್ಯ ಮಾತೃತ್ವ ಹೊರಹೊಮ್ಮತಾ ಇದೆ. ಮುಂದುವರಿಯುವುದು ಆಧ್ಯಾತ್ಮಿಕ ಧಾರಾವಾಹಿ ಮಹಾಮಾಯಿ ಜೀವನ ಗಂಗಾ. ಮಹಾಮಾಯಿ ಜೀವನ ಗಂಗಾ.
ಕಾಣದೆ ನಿನ್ನಡಿದೆ ಕಲಿತಾಯೆ ಕಡೆ ನಿಂದು ಬಂದೆಮ್ಮ ಸಲಹು ಬಂದೆಮ್ಮ